हेलो फ्रेंड्स, वेलकम टू द फिफ्थ डे ऑनलाइन टेस्ट सीरीज। इवत्तिन विषय जुडिशियल सिस्टम इन इंडिया, भारत न्यायांग व्यवस्थे। सो ई विषय मेले विविध स्पर्धात्मक परीक्षेगळिगे याव याव रीति प्रश्नेगळु बर्तावे अन्नोदन्न निमगे गूगल फॉर्म अल्लि कोडलागिदे। अदक्किंत मुंचे अदक्के संबंधपट्टंत ई वीडियो। सो ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ ಅಂದರೆ ಇಂಟಿಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮ್ ಅಂತ ಕರಿತೀವಿ। ಸಮಗ್ರ ನ್ಯಾಯಾಂಗ ವ್ಯವಸ್ಥೆ ಜಾರಿಯಲ್ಲಿದ್ದು ಸುಪ್ರೀಂ ಕೋರ್ಟ್ ಅತ್ಯುನ್ನತ ನ್ಯಾಯಾಲಯ ಆಗಿದ್ದು ಅದರ ಕೆಳಗಡೆ ಹೈಕೋರ್ಟ್, ಹೈಕೋರ್ಟ್ ಕೆಳಗಡೆ ಜಿಲ್ಲಾ ಮತ್ತು ತಾಲೂಕು ನ್ಯಾಯಾಲಯಗಳು ಬರ್ತಾರೆ। ಸೋ ಈ ಸುಪ್ರೀಂ ಕೋರ್ಟ್ 1950 ಜನವರಿ 28ನೇ ತಾರೀಕಿನಂದು ಸ್ಥಾಪಿಸಲ್ಪಟ್ಟಿತು। ಅದಕ್ಕಿಂತ ಮುಂಚೆ ಆ ಜಾಗದಲ್ಲಿ 1935ರ ಕಾಯ್ದೆ ಪ್ರಕಾರ ಸ್ಥಾಪನೆಯಾದಂತ ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಕಾರ್ಯನಿರ್ವಹಿಸುತ್ತಾ ಇತ್ತು। ಸೋ ಈ ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಂತೆ ಸಂವಿಧಾನದ 5ನೇ ವಿಭಾಗದಲ್ಲಿ 124ರಿಂದ 147ನೇ ವಿಧಿಗಳು ವಿವರಣೆಯನ್ನು ನೀಡುತ್ತವೆ। ಸೋ ಪ್ರಸ್ತುತ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಸಂಖ್ಯೆ ಎಷ್ಟಿದೆ ಅಂದರೆ 31 ಅಂತ ಕರೀತೀವಿ। ಅಂದರೆ ಒಬ್ಬ ಮುಖ್ಯ ನ್ಯಾಯಾಧೀಶರು, 30 ಜನ ಇತರೆ ನ್ಯಾಯಾಧೀಶರು। ಸೋ ಮೂಲ ಸಂವಿಧಾನ ಜಾರಿಗೆ ಬಂದಾಗ ಸೋ ಈ ಸಂಖ್ಯೆ ಎಷ್ಟಿತ್ತು ಅಂದರೆ 7+1 ಇತ್ತು। ಅಂದರೆ ಒಬ್ಬ ಮುಖ್ಯ ನ್ಯಾಯಾಧೀಶರು ಮತ್ತು 7 ಜನ ಇತರೆ ನ್ಯಾಯಾಧೀಶರು ಇದ್ದರು। ಸೋ ಇದರ ಸಂಖ್ಯೆ ಅವಶ್ಯಕತೆಗೆ ಅನುಗುಣವಾಗಿ ಹೆಚ್ಚಾಗ್ತಾ ಆಗ್ತಾ ಪ್ರಸ್ತುತ 31 ಜನ ನ್ಯಾಯಾಧೀಶರು ಕಾರ್ಯನಿರ್ವಹಿಸ್ತಾ ಇದ್ದಾರೆ। ಇನ್ನು ಈ ನ್ಯಾಯಾಧೀಶರ ಅಪಾಯಿಂಟ್ಮೆಂಟ್ ನೇಮಕಾತಿಗೆ ಬಂದರೆ ಸೋ ರಾಷ್ಟ್ರಪತಿಗಳು ಇವರ ನೇಮಕವನ್ನು ಮಾಡ್ತಾರೆ। ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡುವಾಗ ಸರ್ವೋಚ್ಚ ನ್ಯಾಯಾಲಯದ ಇತರೆ ನ್ಯಾಯಾಧೀಶರು ಹಾಗೂ ತಮಗೆ ಎಷ್ಟು ಅವಶ್ಯಕತೆ ಅನಿಸುತ್ತೋ ಅಷ್ಟು ಜನ ಹೈಕೋರ್ಟ್ನ ನ್ಯಾಯಾಧೀಶರ ಜೊತೆಗೆ ಸಮಾಲೋಚನೆ ಮಾಡಿ ನೇಮಕ ಮಾಡ್ತಾರೆ। ಹಾಗೆ ಸುಪ್ರೀಂ ಕೋರ್ಟ್ನ ಇತರೆ ನ್ಯಾಯಾಧೀಶರನ್ನ ನೇಮಕ ಮಾಡುವಾಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹಾಗೂ ಇತರೆ ನ್ಯಾಯಾಧೀಶರು ಹಾಗೂ ತಮಗೆ ಎಷ್ಟು ಅವಶ್ಯಕತೆ ಅನಿಸುತ್ತಷ್ಟು ಹೈಕೋರ್ಟ್ನ ನ್ಯಾಯಾಧೀಶರ ಜೊತೆಗೆ ಸಮಾಲೋಚನೆ ಮಾಡಿ ನೇಮಕ ಮಾಡ್ತಾರೆ। ಅಂದರೆ ಇಲ್ಲಿ ಒಂದು ಅಂಶ ಕಡ್ಡಾಯ ಏನು ಅಂದರೆ ಸುಪ್ರೀಂ ಕೋರ್ಟಿನ ಇತರೆ ನ್ಯಾಯಾಧೀಶರನ್ನ ನೇಮಕ ಮಾಡುವಾಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನ ಸಮಾಲೋಚನೆ ಮಾಡೋದು ಇಟ್ಸ್ ಆಬ್ಲಿಗೇಟ್ರಿ, ಕಡ್ಡಾಯ ಅಂತ। ಆ್ಯಂಡ್ ಟೆನ್ಯೂರ್ ಆಫ್ ದ ಜಡ್ಜಸ್, ನ್ಯಾಯಾಧೀಶರ ಅಧಿಕಾರಾವಧಿ ಬಂದರೆ ಇದು ಸಂವಿಧಾನದಲ್ಲಿ ಎಲ್ಲೂ ಕೂಡ ಇದನ್ನು ಫಿಕ್ಸ್ ಮಾಡಲಾಗಿಲ್ಲ। ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಮೂರು ಅಂಶಗಳನ್ನ ನಾವು ಇಲ್ಲಿ ಸ್ಪಷ್ಟಪಡಿಸ್ಕೊಳ್ಬೋದು। ಏನು ಅಂದರೆ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ಕಾರ್ಯ ನಿರ್ವಹಿಸೋಕ್ಕೆ ಶುರು ಮಾಡಿದರೆ ಅವರು ತಮಗೆ 65 ವಯಸ್ಸಾಗುವವರೆಗೂ ಕೂಡ ಆ ಸ್ಥಾನದಲ್ಲಿ ಇರಬಹುದು। ಅಥವಾ ಅವ್ರಿಗೆ ರಾಜೀನಾಮೆ ಸಲ್ಲಿಸಬೇಕು ಅಂತ ಅನಿಸಿದರೆ ರಾಷ್ಟ್ರಪತಿಯವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿ ರಾಜೀನಾಮೆ ಸಲ್ಲಿಸ್ಬೋದು। ಅಥವಾ ಅವರೇನಾದರೂ ಸಂವಿಧಾನ ನಿಯಮಗಳಿಗೆ ಬಾಹಿರವಾಗಿ ನಡ್ಕೊಂಡ್ರೆ ಪಾರ್ಲಿಮೆಂಟ್ ಪರಿಷಿದು ರೆಕಮೆಂಡ್ ಮಾಡಿ ರಾಷ್ಟ್ರಪತಿಯವರಿಗೆ ರೆಕಮೆಂಡ್ ಮಾಡೋದ್ರ ಮೂಲಕ ಅವರನ್ನು ತೆಗೆದುಹಾಕುವ ಅಧಿಕಾರ ಇದೆ। ಏನು ಆ್ಯಕ್ಟಿಂಗ್ ಚೀಫ್ ಜಸ್ಟಿಸ್ ಅಂತ ಕರಿತೀವಿ ನಾವು, ಹಂಗಾಮಿ ಮುಖ್ಯ ನ್ಯಾಯಾಧೀಶರು ಅಂತ ಹೇಳಿ ಸೊ ಇವರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುವ ಅಧಿಕಾರ ಇದೆ। ಅಂಥ ಸಂದರ್ಭದಲ್ಲಿ ಅಂದರೆ ಈ ಮುಖ್ಯ ನ್ಯಾಯಾಧೀಶರ ಸ್ಥಾನ ಏನಾದರೂ ಖಾಲಿಯಾಗಿದ್ದರೆ ಅಥವಾ ಅವರು ದೀರ್ಘಕಾಲದವರೆಗೂ ಅಬ್ಸೆಂಟ್ ಆಗಿದ್ದರೆ, ಗೈರು ಹಾಜರಾಗಿದ್ದರೆ ಅಥವಾ ಅವರು ತಮ್ಮ ಕೆಲಸಗಳನ್ನು ನಿರ್ವಹಿಸೋದಕ್ಕೆ ಅನೇಬಲ್ ಆಗಿದ್ದರೆ, ಅಸಾಮರ್ಥ್ಯವನ್ನು ಹೊಂದಿದರೆ ಅಂಥ ಸಂದರ್ಭದಲ್ಲಿ ಹಂಗಾಮಿ ಮುಖ್ಯ ನ್ಯಾಯಾಧೀಶರನ್ನ ರಾಷ್ಟ್ರಪತಿಗಳು ನೇಮಿಸ್ತಾರೆ। ಇನ್ನು ಅಡ್ಹೋಕ್ ಜಡ್ಜಸ್ ಅಂತ ಕರಿತೀವಿ, ಅಂದರೆ ತಾತ್ಕಾಲಿಕ ನ್ಯಾಯಾಧೀಶರನ್ನ ನೇಮಕ ಮಾಡೋದಕ್ಕೂ ಕೂಡ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ। ಇದನ್ನು ಈ ಅಧಿಕಾರವನ್ನು ಯಾರಿಗೆ ಕೊಡಲಾಗಿದೆ ಅಂದರೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ ಕೊಡಲಾಗಿದೆ। ಯಾವಾಗ ಅಂದರೆ ವೆನ್ ದೇರ್ ಇಸ್ ಅ ಲ್ಯಾಕ್ ಆಫ್ ಕೋರಮ್ ಆಫ್ ದ ಪರ್ಮನೆಂಟ್ ಜಡ್ಜಸ್। ಸೊ ಏನು ಶಾಶ್ವತ ನ್ಯಾಯಾಧೀಶರು ಇದ್ದಾರಲ್ಲ ಅವರು ಕೋರಮ್ ಕಡಿಮೆ ಇದ್ದು ಸುಪ್ರೀಂ ಕೋರ್ಟಿನ ಏನು ಸೆಷನ್ಗಳನ್ನು ನಿರರ್ಗಳವಾಗಿ ಸತತವಾಗಿ ನಡೆಸ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂದಾಗ ಸೊ ಹೈಕೋರ್ಟಿನ ನ್ಯಾಯಾಧೀಶರನ್ನು ತಾತ್ಕಾಲಿಕವಾಗಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನಾಗಿ ಈ ಮುಖ್ಯ ನ್ಯಾಯಾಧೀಶರು ನೇಮಕ ಮಾಡೋದಕ್ಕೆ ಅವಕಾಶ ಇದೆ। ದೆನ್ ಸೀಟ್ ಆಫ್ ಸುಪ್ರೀಂ ಕೋರ್ಟ್ ಅಂತ ಕರಿತೀವಿ ನಾವು, ಈ ಸುಪ್ರೀಂ ಕೋರ್ಟಿನ ಕಾರ್ಯಸ್ಥಾನ ಪ್ರಸ್ತುತ ದೆಹಲಿ ಇದೆ। ಸೊ ಬೇರೆ ಸ್ಥಳಗಳಲ್ಲೂ ಕೂಡ ಈ ಕಾರ್ಯಸ್ಥಾನವನ್ನು ಆರಂಭಿಸುವ ಅಧಿಕಾರ ಚೀಫ್ ಜಸ್ಟಿಸ್ ಅವರಿಗಿದೆ। ಯಾವಾಗ ಅಂದರೆ ಓನ್ಲಿ ವಿತ್ ದ ಅಪ್ರೂವಲ್ ಆಫ್ ದ ಪ್ರೆಸಿಡೆಂಟ್, ರಾಷ್ಟ್ರಪತಿಯವರ ಅಂಗೀಕಾರದೊಂದಿಗೆ ಈ ಕಾರ್ಯಸ್ಥಾನದ ಸ್ಥಳವನ್ನು ಹೊಸದಾಗಿ ಪ್ರಾರಂಭ ಮಾಡಬಹುದು ಮುಖ್ಯ ನ್ಯಾಯಾಧೀಶರು। ದೆನ್ ಇದರ ಪವರ್ಸ್ ಆ್ಯಂಡ್ ಜುರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಅಂತ ಕರಿತೀವಿ ನಾವು, ಇದರ ಅಧಿಕಾರಗಳು ಮತ್ತು ಅಧಿಕಾರ ವ್ಯಾಪ್ತಿ ಏನು ಎಸ್ ಜುರಿಸ್ಡಿಕ್ಷನ್ ಅಂದರೆ ಅಧಿಕಾರ ವ್ಯಾಪ್ತಿ ಅಂತ ಕರಿತೀವಿ। ಸೊ ಇದರ ಮೊದಲನೇದಾಗಿ ಇದರ ಒರಿಜಿನಲ್ ಜುರಿಸ್ಡಿಕ್ಷನ್, ಮೂಲ ಅಧಿಕಾರ ವ್ಯಾಪ್ತಿ ಏನು ಅಂದರೆ ರಾಷ್ಟ್ರ ಅಥವಾ ಕೇಂದ್ರ ಮತ್ತು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ರಾಜ್ಯಗಳ ನಡುವೆ ಏನಾದರೂ ವಿವಾದಗಳು ಸಂಭವಿಸಿದರೆ ಕೇಂದ್ರ ಅಥವಾ ರಾಜ್ಯ, ಯಾವುದೋ ಒಂದು ರಾಜ್ಯ ಎರಡು ರಾಜ್ಯ ಒಂದು ಕಡೆಗೆ ಇನ್ನೊಂದು ಕಡೆಗೆ ಇನ್ನಿತರೆ ರಾಜ್ಯಗಳು ಇನ್ನು ಕೆಲವು ರಾಜ್ಯಗಳು ಈ ರೀತಿ ಇದ್ದಾಗ, ಅಥವಾ
ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳು ಒಂದು ಕಡೆಗೆ, ಇನ್ನು ಉಳಿದ ರಾಜ್ಯಗಳಿಗೆ ಒಂದು ಕಡೆಗೆ, ಈ ರೀತಿ ಈ ವಿವಾದಗಳು ಇದ್ದಾಗ ಇವೆಲ್ಲ ವಿವಾದಗಳಿಗೆ ಸಂಬಂಧಪಟ್ಟಂತಹ ಮೂಲ ಅಧಿಕಾರ ವ್ಯಾಪ್ತಿ ಯಾರಿಗಿದೆ ಅಂದರೆ ಸುಪ್ರೀಂ ಕೋರ್ಟ್ಗಿದೆ. ಇನ್ನು ರಿಟ್ ಜುರಿಸ್ಡಿಕ್ಷನ್ ಅಂತ ಕರಿತೀವಿ ನಾವು, ರಿಟ್ ಅಧಿಕಾರ ವ್ಯಾಪ್ತಿ ಅಂದರೆ ಸೊ 32ನೇ ವಿಧಿಯಲ್ಲಿ ಬರತಕ್ಕಂತಹ ಏನು ಮೂಲಭೂತ ರಕ್ಷಣೆಗೆ ಹಕ್ಕುಗಳ ರಕ್ಷಣೆಗೆ ಏನು ಐದು ರಿಟ್ಗಳನ್ನ ಹೊರಡಿಸೋದಕ್ಕೆ ಸಂವಿಧಾನ ಅವಕಾಶ ನೀಡಿದೆಯೋ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರ ರಿಟ್ ಜುರಿಸ್ಡಿಕ್ಷನ್ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಇದೆ. ಇನ್ನು ಅಪಿಲೇಟ್ ಜುರಿಸ್ಡಿಕ್ಷನ್ ಅಂತ ಕರಿತೀವಿ ನಾವು, ಮೇಲ್ಮನವಿ ಅಧಿಕಾರ ವ್ಯಾಪ್ತಿ ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂಗೆ ಅಂದರೆ ಕಾನ್ಸ್ಟಿಟ್ಯೂಷನಲ್ ಸಂವಿಧಾನಾತ್ಮಕ ವಿಷಯಗಳಿಗೆ, ಸಿವಿಲ್ ವಿಷಯಗಳಿಗೆ, ಕ್ರಿಮಿನಲ್ ವಿಷಯಗಳಿಗೆ ಮತ್ತು ಸ್ಪೆಷಲ್ ಇವ್ಗೆ ಸಂಬಂಧಪಟ್ಟ ಹಾಗೆ. ಇನ್ನು ಸಲಹಾತ್ಮಕ ಅಧಿಕಾರ ವ್ಯಾಪ್ತಿ 143ನೇ ವಿಧಿಯಡಿಯಲ್ಲಿ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಯವರಿಗೆ ಸಲಹೆ ನೀಡುವ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ. ಯಾವ್ಯಾವ ವಿಷಯಗಳಲ್ಲಿ ಅಂದರೆ ಈ ಸಾರ್ವಜನಿಕ ಹಿತದೃಷ್ಟಿಯಿಂದ ಮಹತ್ವವಾದಂಥ ಏನಾದರೂ ಕಾನೂನಾತ್ಮಕ ವಿಷಯಗಳು ಇದ್ದರೆ ಅದು ಒಂದು ಸಂದರ್ಭ. ಇನ್ನೊಂದು ಸಂದರ್ಭ ಏನು ಅಂದರೆ ಈ ಪ್ರೀ ಕಾನ್ಸ್ಟಿಟ್ಯೂಷನಲ್ ಟ್ರೀಟಿ ಅಗ್ರಿಮೆಂಟ್, ಸೊ ಸಂವಿಧಾನ ಜಾರಿ ಬರೋಕ್ಕಿಂತ ಮುಂಚಿನ ಒಂದು ಟ್ರೀಟಿ ಒಪ್ಪಂದಗಳಿಗೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಈ ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಯವರಿಗೆ ಸಲಹೆಯನ್ನು ನೀಡುತ್ತೆ. ಇನ್ನು ಕೋರ್ಟ್ ಆಫ್ ರೆಕಾರ್ಡ್ ಅಂತ ಕರಿತೀವಿ ನಾವು ಸುಪ್ರೀಂ ಕೋರ್ಟ್ನ, ಯಾಕಂದರೆ ಅದು ಅದರ ದಾಖಲೆಗಳು ಬಹಳ ಪ್ರಮುಖವಾದದ್ದು, ಯಾಕಂದರೆ ಅದು ಅತ್ಯುನ್ನತ ಅಪೀಲು ನ್ಯಾಯಾಲಯ ನಮ್ಮ ದೇಶದಲ್ಲಿ. ಹೀಗಾಗಿ ಅದರದ್ದು ರೆಕಾರ್ಡ್ಗಳು ಹೇಗಿರ್ತವೆ ಅಂದರೆ ಅವು ಲೀಗಲ್ ಪ್ರೆಫರೆನ್ಸಸ್ ಅಂತ ಕರಿತೀವಿ ನಾವು ಅವುಗಳನ್ನು. ಅತ್ಯಂತ ಪ್ರತಿಯೊಂದು ರೆಕಾರ್ಡು ಕೂಡ ಇತರೆ ನ್ಯಾಯಾಲಯಗಳಿಗೆ ಲೀಗಲ್ ರೆಫರೆನ್ಸ್ ಆಗಿರುತ್ತೆ. ಹೀಗಾಗಿ ಇತರೆ ಯಾವುದೇ ನ್ಯಾಯಾಲಯಗಳಲ್ಲಿ ಇಲ್ಲಿಯ ದಾಖಲೆಗಳನ್ನು ಪ್ರಶ್ನಿಸುವ ಅಧಿಕಾರ ಇಲ್ಲ, ಪ್ರಶ್ನಿಸೋದಿಲ್ಲ. ನೆಕ್ಸ್ಟ್ ಪವರ್ ಆಫ್ ಜುಡಿಷಿಯಲ್ ರಿವ್ಯೂ ಅಂತ, ಏನು ನ್ಯಾಯಿಕ ವಿಮರ್ಶಾ ಅಧಿಕಾರ ಅಂತ ಏನು ಕರಿತೀವಿ, ಶಾಸಕಾಂಗ ಮತ್ತು ಕಾರ್ಯಾಂಗ ಸಂವಿಧಾನದ ನಿಯಮಗಳಿಗೆ ಅನುಗುಣವಾಗಿ ನಡೆದುಕೊಳ್ಳಬೇಕು. ಒಂದು ವೇಳೆ ಅವು ಏನಾದರೂ ತಮ್ಮ ವ್ಯಾಪ್ತಿಯನ್ನು ಮೀರಿ ನಡೆದುಕೊಂಡ್ರೆ ಶಾಸಕಾಂಗ ಮತ್ತು ಕಾರ್ಯಾಂಗದ ಒಂದು ನಡಾವಳಿಗಳನ್ನು ನಿಷೇಧಿಸುವ, ರದ್ದುಪಡಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಇದೆ. ಅವು ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್ ಅಂತ ಅಥವಾ ಅಲ್ಟ್ರಾ ವೈರಸ್ ಅಂತ ಹೇಳಿ ಅವುಗಳನ್ನು ರದ್ದುಪಡಿಸುವ ಅಧಿಕಾರ ನ್ಯಾಯಾಂಗಕ್ಕೆ ಸುಪ್ರೀಂ ಕೋರ್ಟ್ಗೆ ಇದೆ. ಅದನ್ನು ನಾವು ನ್ಯಾಯಿಕ ವಿಮರ್ಶಾ ಅಧಿಕಾರ ಅಂತ ಕರಿತೇವೆ. ಸೊ ಇನ್ನು ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಂತಹ ಏನು ಆರ್ಟಿಕಲ್ಗಳನ್ನ ನೋಡಿದ್ವಲ್ಲ, ಸೊ ಒಂದೊಂದೇ ಆರ್ಟಿಕಲ್ ಏನೇನು ಹೇಳುತ್ತೆ ಅನ್ನೋದನ್ನು ಎಕ್ಸಾಕ್ಟ್ ಆಗಿ ಒಂದೊಂದು ಸಾರಿ ನೋಡ್ಕೊಳ್ಳೋಣ. ಯಾಕಂದರೆ ಈ ಆರ್ಟಿಕಲ್ ವಿವರಣೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ದೃಷ್ಟಿಯಿಂದ ತುಂಬ ಮಹತ್ವವಾದದ್ದು. ಸೊ ಇಲ್ಲಿ 124ನೇ ವಿಧಿ ಸುಪ್ರೀಂ ಕೋರ್ಟಿನ ಸ್ಥಾಪನೆ ಬಗ್ಗೆ ಹೇಳುತ್ತೆ. 124ನೇ ಎ ವಿಧಿ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್ ಬಗ್ಗೆ ಹೇಳುತ್ತೆ. 124ನೇ ಬಿ ವಿಧಿ ಈ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನನ್ನ ಕಾರ್ಯಗಳ ಬಗ್ಗೆ ಹೇಳುತ್ತೆ. 124ನೇ ಸಿ ವಿಧಿ ಪವರ್ ಆಫ್ ಪಾರ್ಲಿಮೆಂಟ್ ಟು ಮೇಕ್ ಲಾ ಬಗ್ಗೆ ಹೇಳುತ್ತೆ. 125ನೇ ವಿಧಿ ಇವರ ವೇತನಗಳ ಬಗ್ಗೆ ಹೇಳುತ್ತೆ. 126ನೇ ವಿಧಿ ಅಪಾಯಿಂಟ್ಮೆಂಟ್ ಆಫ್ ಆ್ಯಕ್ಟಿಂಗ್ ಜಡ್ಜಸ್, ಹಂಗಾಮಿ ಮುಖ್ಯ ನ್ಯಾಯಾಧೀಶರ ನೇಮಕಾತಿಯ ಬಗ್ಗೆ ಹೇಳುತ್ತೆ. 127ನೇ ವಿಧಿ ತಾತ್ಕಾಲಿಕ ನ್ಯಾಯಾಧೀಶರ ನೇಮಕಾತಿಯ ಬಗ್ಗೆ ಹೇಳುತ್ತೆ. 128ನೇ ವಿಧಿ ಈ ರಿಟೈರ್ಡ್ ಜಡ್ಜ್ಗಳು ಸುಪ್ರೀಂ ಕೋರ್ಟ್ನ ಸಿಟ್ಟಿಂಗ್ನಲ್ಲಿ ಭಾಗವಹಿಸಿದಾಗ ಅವರ ಅಟೆಂಡೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಹೇಳುತ್ತೆ. 129ನೇ ವಿಧಿ ಕೋರ್ಟ್ ಆಫ್ ರೆಕಾರ್ಡ್, ಸುಪ್ರೀಂ ಕೋರ್ಟ್ ಈಸ್ ಎ ಕೋರ್ಟ್ ಆಫ್ ರೆಕಾರ್ಡ್ ಅನ್ನೋದನ್ನು ಹೇಳುತ್ತೆ. 130ನೇ ವಿಧಿ ಸುಪ್ರೀಂ ಕೋರ್ಟಿನ ಕಾರ್ಯಸ್ಥಾನದ ಬಗ್ಗೆ ಹೇಳುತ್ತೆ. 131ನೇ ವಿಧಿ ಒರಿಜಿನಲ್ ಜುರಿಸ್ಡಿಕ್ಷನ್ ಬಗ್ಗೆ ಹೇಳುತ್ತೆ. 131ನೇ ಎ ವಿಧಿ ಕೆಲವು ಎಕ್ಸ್ಕ್ಲೂಸಿವ್ ಜುರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಇನ್ ರಿಗಾರ್ಡ್ ಟು ಕ್ವಶನ್ಸ್ ಆ್ಯಸ್ ಟು ದಿ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಆಫ್ ಸೆಂಟ್ರಲ್ ಲಾಸ್. ಸೊ ಇದ್ರ ಬಗ್ಗೆ ಹೊಸದಾಗಿ ತಿದ್ದುಪಡಿ ಮೂಲಕ ಸೇರಿಸಲ್ಪಟ್ಟಂಥ ವಿಧಿ ಇದು. ಇನ್ನು 132ನೇ ವಿಧಿ ಅಪೀಲ್ ಜುರಿಸ್ಡಿಕ್ಷನ್ ಬಗ್ಗೆ, ಕೆಲವು ವಿಷಯ ಹೈಕೋರ್ಟ್ನಲ್ಲಿ ಇರ್ತಕ್ಕಂಥ ಸರ್ಟನ್ ಕೇಸ್ಗಳಿಗೆ ಸಂಬಂಧಪಟ್ಟಂಥ ಅಪೀಲ್ ಜುರಿಸ್ಡಿಕ್ಷನ್, ಏನು ಮೇಲ್ಮನವಿ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಹೇಳಿದರೆ 133ನೇ ವಿಧಿ ಈ ಸಿವಿಲ್ ವಿಷಯಗಳಿಗೆ ಸಂಬಂಧಪಟ್ಟಂಥ ಅಪೀಲ್ನ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಹೇಳುತ್ತೆ. 134ನೇ ವಿಧಿ ಕ್ರಿಮಿನಲ್ ವಿಷಯಗಳಿಗೆ ಸಂಬಂಧಪಟ್ಟಂತಹ ಮೇಲ್ಮನವಿ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಹೇಳುತ್ತೆ. 134ನೇ ಎ ವಿಧಿ ಸರ್ಟಿಫಿಕೇಟ್ ಫಾರ್ ಅಪೀಲ್ ಟು ದ ಸುಪ್ರೀಂ ಕೋರ್ಟ್, ಸುಪ್ರೀಂ ಕೋರ್ಟ್ನ ಅಪೀಲ್ ಮಾಡೋದಕ್ಕೆ ಸರ್ಟಿಫಿಕೇಟ್ ಕೊಡೋ ವಿಷಯ ಬಗ್ಗೆ ಹೇಳುತ್ತೆ. 135ನೇ ವಿಧಿ ಜುರಿಸ್ಡಿಕ್ಷನ್ ಆ್ಯಂಡ್ ಪವರ್ಸ್ ಆಫ್ ದ ಫೆಡರಲ್ ಕೋರ್ಟ್ ಅಂಡರ್ ಎಕ್ಸಿಸ್ಟಿಂಗ್ ಲಾ ಟು ಬಿ ಎಕ್ಸಸೈಬಲ್ ಬೈ ದ ಸುಪ್ರೀಂ ಕೋರ್ಟ್, ಇದರ ಬಗ್ಗೆ ಹೇಳುತ್ತೆ. ಸೊ 136ನೇ ವಿಧಿ ಸ್ಪೆಷಲ್ ಲೀವ್ ಟು ದ ಅಪೀಲ್ ಬೈ ದ ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳುತ್ತೆ. 137ನೇ ವಿಧಿ ರಿವ್ಯೂ ಆಫ್ ಜಜ್ಮೆಂಟ್ಸ್ ಆರ್ ಆರ್ಡರ್ಸ್ ಬೈ ದ ಸುಪ್ರೀಂ ಕೋರ್ಟ್, ಸೊ ಅಂದರೆ ಪುನರ್ ಪರಿಶೀಲನೆ ಅಂತ ಏನು ಕರಿತೀವ ನಾವು ಜಜ್ಮೆಂಟ್ಗಳದ್ದು, ಅದರ ಬಗ್ಗೆ ಹೇಳುತ್ತೆ. ಸೊ ಇವಿಷ್ಟು ಪ್ರಮುಖವಾದಂತಹ ವಿಧಿಗಳು ಸುಪ್ರೀಂ ಕೋರ್ಟ್ನ ಬಗ್ಗೆ.
ಸೊ ಇಷ್ಟು ಇವತ್ತಿನ ನೀವು ಎಕ್ಸಾಮ್ನ ಅಟೆಂಡ್ ಮಾಡೋದಕ್ಕೆ ಸಂಕ್ಷಿಪ್ತ ಮಾಹಿತಿಗಳನ್ನ ನೀಡಿದ್ದೀನಿ ಸ್ನೇಹಿತರೆ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು.